ಸರ್, ಇದ್ರ ಬಗ್ಗೆ ವಿಶೇಷತೆ? ಇದು ಬಂದು ತಾರ ಅಂತ, ಈಗಿನ್ನೂ ಎರಡು ಅಲ್ಲಲ್ಲಿದೆ, ಅಂದರೆ ಅಪ್ರಾಕ್ಸಿಮೇಟ್ ಒಂದು ಎರಡು ಮುಕ್ಕಾಲು ವರ್ಷ ಇದಕ್ಕೆ. ಇದು ಬಂದು ಕಲರ್ ಬಂದು ನೀವು ನೋಡಿದ್ರೆ ಡ್ಯಾಪಲ್ ಗ್ರೇ ಅಂತಾರೆ ಕಲರ್. ಡ್ಯಾಪಲ್ ಗ್ರೇ ಅಂದರೆ ಕನ್ನಡದಲ್ಲಿ ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ ಏನು ಹೇಳ್ತಾರೆ ಅಂತ. ಗ್ರೇಯಿಶ್, ನಾಲ್ಕು ಕಲರ್ ಚೇಂಜ್ ಆಗುತ್ತೆ ಇದು ಲೈಫ್ ಟೈಮಲ್ಲಿ ಕಲರ್. ಈಗೇನಿದೆ ನೀವು ನೋಡ್ಬೋದು, ಸ್ವಲ್ಪ ಗ್ರೇಯಿಶ್ ವೈಟ್ ಇದೆ, ಇದು ಪೂರ್ತಿ ಬ್ಲ್ಯಾಕ್ ಆಗುತ್ತೆ ಒನ್ ಟೈಮ್ಗೆ, ಪೂರ್ತಿ ವೈಟ್ ಆಗುತ್ತೆ. ಸೊ ಇದು ಈ ಥರ ಹಲ್ಲು ಬಿದ್ದಂಗೆ ಬಿದ್ದಂಗೆ ಕಲರ್ ಚೇಂಜ್ ಆಗ್ತಾ ಇರುತ್ತೆ ಇದು ಕುದುರೆ. ಸ್ಪೆಷಾಲಿಟಿ ಏನು ಅಂದರೆ ಇದು ಡ್ಯಾಪಲ್ ಗ್ರೇ, ಹೈಟ್ ಬಂದು ಇದು 62 ಇಂಚ್ ಇದೆ. ಈಗ ಇನ್ನೂ ಎರಡಲ್ಲಿ ಇದೆ 62 ಇಂಚ್. 62 ಇಂಚ್ ಅಂದರೆ ನಿಮ್ಗೆ 6 ಅಡಿ ಮೇಲೆ. ಹಾಂ ಹೌದು, ಇನ್ನೂ ಬೆಳೆಯುತ್ತೆ, ಇನ್ನೂ ಎರಡಲ್ಲಲ್ಲಿ ಇದೆ. 4, 6, 6 ಅಲ್ಲವರೆಗೂ ಬೆಳೆಯೋ ಚಾನ್ಸಸ್ ಇದೆ ಕುದುರೆಗಳು. ಎರಡಲ್ಲಂದ್ರೆ ನಿಮ್ಗೆ ನೋಡ್ಬೋದು ಇಲ್ಲಿ, ನೀವೇನು ಹೋರಿಗಳ ಬಗ್ಗೆ ಗೊತ್ತಿದ್ರೆ ಜನಕ್ಕೆ ಆಲ್ಮೋಸ್ಟ್ ಸಿಮಿಲರ್. ಈಗ ನೋಡಿ ಈ ಕಡೆ ಚಿಕ್ಕ ಚಿಕ್ಕದ್ದು ಕಾಣಿಸ್ತಾ ಇದೆಯಲ್ಲ, ಮಧ್ಯದಲ್ಲಿ ಎರಡು ದೊಡ್ಡ ದೊಡ್ಡದು ಕಾಣಿಸ್ತಾ ಇದೆ ನಿಮಗೆ ಮೇಲೆ ಕೆಳಗೆ. ಸೊ ಇದು ಬಂದು ಎರಡಲ್ಲ ಅಂತ, ಎರಡಲ್ಲಲ್ಲಿ ನಿಮ್ಗೆ ಸ್ಟಾರ್ಟ್ ಆಗೋದೇ ನಿಮಗೆ 16-15 ತಿಂಗಳು ಆದಮೇಲೆ ಮರಿ ಊಟ. 16 ತಿಂಗಳಿಂದ ನಿಮ್ಗೆ ಆಲ್ಮೋಸ್ಟ್ 20-25 ತಿಂಗಳವರೆಗೂ ಎರಡಲ್ಲಲ್ಲೇ ಇರುತ್ತೆ. 25 ತಿಂಗಳು ಆದಮೇಲೆ ನಿಮಗೆ ಎರಡಲ್ಲಿಂದ 4 ಅಲ್ಲಿಗೆ ಹೋಗುತ್ತೆ. ಸೊ ನಿಧಾನಕ್ಕೆ ಒಂದೊಂದೇ ಹಲ್ಲು ಉದುರ್ತಾ ಇರುತ್ತೆ, ದೊಡ್ಡದಾಗ್ತಾ ಇರುತ್ತೆ ಹಲ್ಲು. ಮೇನ್ ನಿಮಗೆ ಈಗ ಮಾರ್ವಾಡಿ ಸ್ಪೆಷಾಲಿಟಿ ಏನು ಅಂತ ಕೇಳ್ತಾರೆ ಜನ. ಮಾರ್ವಾಡಿನ ಹೆಂಗೆ ಐಡೆಂಟಿಫೈ ಮಾಡೋದು ಅಂದರೆ ಮೇಯ್ನು ಕಿವಿ. ನಿಮಗೆ ಮಾರ್ವಾಡಿ ಸ್ಪೆಷಾಲಿಟಿನೇ ಕಿವಿ. ಕಿವಿ ಬಂದು ನಿಮಗೆ ಎರಡು ಟಚ್ ಆಗುತ್ತೆ, ನೀವು ನೋಡಿದ್ರೆ ಎರಡು ಕಿವಿನೂ ಟಚ್ ಆಗುತ್ತೆ ನಿಮಗೆ. ಮುಂಚೆ ಏನಕ್ಕೆ ಇದು ಸ್ಪೆಷಾಲಿಟಿ ಅಂತ, ಯುದ್ಧದಲ್ಲಿ ಕಿವಿ ಟಚ್ ಆಗೋದನ್ನ ನೋಡಿಕೊಂಡು ಮೇಲೆ ಕೂತಿದ್ದ ಸವಾರ ಅದು ರಾಜರು ಸೈನಿಕರು ಯಾವ ಕಡೆ ಶತ್ರು ಬರ್ತಾಯಿದ್ದಾರೆ ಅಂತ ಕಿವಿನ ನೋಡಿ ಗೆಸ್ ಮಾಡೋದು. ಕಿವಿ ಬಂದು ಹಿಂಗೆ ಟಚ್ ಆಗುತ್ತೆ. ವರ್ಲ್ಡಲ್ಲಿ ಇದು ಒಂದೇ ಬ್ರೀಡ್ಗೆ ಕಿವಿ ಹಿಂಗೆ ಟಚ್ ಆಗೋದು, ನಮ್ಮ ಇಂಡಿಯನ್ ಬ್ರೀಡ್ಸ್ಗೆ. ಮಾರ್ವಾಡಿ ಮತ್ತು ಕಾಟಿಯವಾಡಿನೂ ಟಚ್ ಆಗುತ್ತೆ, ಕಿವಿ ಹಿಂಗೆ 180 ಡಿಗ್ರಿ ಟರ್ನ್ ಆಗುತ್ತೆ ಆಲ್ಮೋಸ್ಟ್ ನಿಮಗೆ. ಹೌದು, ಯುದ್ಧದಲ್ಲಿ ಯಾವ ಕಡೆ ಸೈನಿಕರು ಬರ್ತಾಯಿದ್ದಾರೆ ಅಂತ ಕುದುರೆ ಕಿವಿನ ನೋಡಿ ಅವರು ಗೆಸ್ ಮಾಡೋರಂತೆ ಮುಂಚೆ ಹಿಂದಿನ ಕಾಲದಲ್ಲಿ. ಸೊ ಇದು ಬೇಸಿಕಲಿ ವಾರ್ ಹಾರ್ಸ್, ಯುದ್ಧಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಕುದುರೆಗಳು. ಹಾಂ, ಸೊ ಹಂಗೆ ಐಡೆಂಟಿಫೈ ಮಾಡ್ತಾರೆ. ಮಾರ್ವಾಡಿ ಸ್ಪೆಷಾಲಿಟಿ ಏನಂದರೆ ನೋಡಿ, ಹೈಟ್ ಬರುತ್ತೆ ನಿಮಗೆ. ಕಾಟಿಯವಾಡಿ ಕಂಪೇರ್ ಮಾಡಿದ್ರೆ ಮಾರ್ವಾಡಿ ಹೈಟ್ ಇರುತ್ತೆ ಸ್ವಲ್ಪ. ಕಾಟಿಯವಾಡಿ ನಿಮ್ಗೆ 60 ಇಂಚ್ ಲಾಸ್ಟು ಕಾಟಿಯವಾಡಿ ಕುದುರೆಗಳು. ಮಾರ್ವಾಡಿ ಬಂದು ನಿಮ್ಗೆ ಈಗ 65-66 ತನಕ ಬರ್ತಾ ಇದೆ ಮಾರ್ವಾಡಿಗಳು. ನಿಮ್ಗೆ ಹೈಟ್ ಸ್ಪೆಷಾಲಿಟಿ, ನೋಡೋಕ್ಕೆ ಸುಂದರವಾಗಿರುತ್ತೆ. ಈಗ ವರ್ಲ್ಡಲ್ಲೇ ಇದಕ್ಕೆ ಹೈ ಡಿಮ್ಯಾಂಡ್ ಬರ್ತಾ ಇದೆ. ಅರೇಬಿಯನ್ ಹಾರ್ಸಸ್ ನಿಮ್ಗೆ ಗೊತ್ತಿರ್ಬೋದು, ಗೊತ್ತಿದ್ರೆ ಜನಕ್ಕೆ ಅರೇಬಿಯನ್ ಹಾರ್ಸಸ್ ಈಗ ಮೋಸ್ಟ್ ಬ್ಯೂಟಿಫುಲ್ ಹಾರ್ಸ್ ಅಂತ ವರ್ಲ್ಡಲ್ಲಿ ಕನ್ಸಿಡರ್ ಮಾಡಿದ್ದಾರೆ. ಈಗ ನೆಕ್ಸ್ಟ್ ಬರೋದು ನಮ್ಮ ಮಾರ್ವಾಡಿ ಬ್ರೀಡು, ಯಾಕಂದರೆ ಇಂಡಿಯಾನಲ್ಲಿ ಎರಡು ಬ್ರೀಡು, ಮಾರ್ವಾಡಿ ಕಾಟಿಯವಾಡಿ, ಎರಡು ಬ್ರೀಡ್ಗೆ ಮಾತ್ರ ಕಿವಿ ಟಚ್ ಆಗೋದು. ಇನ್ನು ವರ್ಲ್ಡಲ್ಲಿ ಯಾವ ಕುದುರೆಗಳಿಗೂ ಕಿವಿ ಟಚ್ ಆಗೋಲ್ಲ. ನೀವು ನೋಡಿರೋ ರೇಸ್ ಕುದುರೆಗಳು ಕಿವಿ ಓಪನ್ ಇರುತ್ತೆ, ಒಂದಕ್ಕೊಂದು ಕಿವಿ ಟಚ್ ಆಗೋಲ್ಲ. ಸ್ಪೆಷಾಲಿಟಿನೇ ಅದು. ಮಾರ್ವಾಡಿ ಬಂದು ನಿಮಗೆ ನೋಡಿ, ಮುಖ ಬಂದು ಪೆನ್ಸಿಲ್ ಶೇಪ್ ಇರುತ್ತೆ. ಫ್ರಂಟಿಂದ ನೋಡಿದ್ರೆ ನೀವು ಬಂದು ಪೆನ್ಸಿಲ್ ಶೇಪ್. ಏನಕ್ಕೆ ಅಂದರೆ ಯುದ್ಧದಲ್ಲಿ ಓಡಬೇಕಲ್ಲ, ಡೆಸರ್ಟು ಅಂದರೆ ಏನೇನು ಮರಳುಗಾಡು ಮರಳು ಹೋಗಬಾರ್ದು ಅಂತ, ಅಂದರೆ ಆಗಿನ ಸೃಷ್ಟಿ ಇದು, ದೇವ್ರ ಸೃಷ್ಟಿ. ಮೂಗು ಈ ಥರ ಮೂಗು ಅಗಲ ಇರೋಲ್ಲ, ಇದಕ್ಕೆ ಪೆನ್ಸಿಲ್ ಶೇಪ್ ಬರುತ್ತೆ. ನೋಡೋಕ್ಕೆ ಸುಂದರವಾಗಿರುತ್ತೆ ಕಣ್ಣು ಇದು ಅಲ್ಲ. ನಿಮಗೆ 180 ಡಿಗ್ರಿ ಟರ್ನ್ ಆಗುತ್ತೆ ಕಿವಿಗಳು, ಕಿವಿಗಳು ಎರಡು ಟಚ್ ಆಗುತ್ತೆ, ಹಾರ್ಟ್ ಶೇಪ್ ಫಾರ್ಮ್ ಆಗುತ್ತೆ. ಮಾರ್ವಾಡಿ ಸ್ಪೆಷಾಲಿಟಿನೇ ಅದು. ಹಾಗೆ ಖರ್ಚು ಬಂದು ಈಗ ಏನಂದರೆ ಡಿಪೆಂಡ್. ಈಗ ನೀವು ಸ್ವಂತ ಮೇವು ಸೀಮೆ ಹುಲ್ಲು ಅಥವಾ ಲೂಸನ್ ಅಂತ ಏನಿಲ್ಲ, ಅದು ನೀವು ಸ್ವಂತ ಬೆಳೀತಾ ಇದ್ದರೆ ಒಂದು ಸ್ವಲ್ಪ ಖರ್ಚು ಕಡಿಮೆ ಬೀಳುತ್ತೆ. ಇಲ್ಲಾಂದ್ರೆ ಮಿನಿಮಮ್ ನೀವೆಲ್ಲ ಔಟ್ಸೈಡಿಂದ ಪರ್ಚೇಸ್ ಮಾಡ್ತೀನಿ ಅಂದರೆ ದಾನ ಅಂದರೆ ಬಾರ್ಲೆ ಓಟ್ಸ್ ಎಲ್ಲ ಪರ್ಚ್ ಮಾಡ್ತೀನಿ ಅಂದರೆ ನೀವು ಒಂದು ಕುದುರೆಗೆ 7-8 ಸಾವಿರ ಬೀಳುತ್ತೆ. ಹೌದು, ತಿಂಗಳಿಗೆ 7-8 ಸಾವಿರ. ಇಲ್ಲ ನಾನು ಸ್ವಂತ ಬೆಳೀತಾ ಇದ್ದೀನಿ, ಲೂಸನ್ನು ಸೀಮೆ ಹುಲ್ಲು ರಾಗಿ ಹುಲ್ಲು ನನ್ನ ಸ್ವಂತ, ನಾನು ಹಿಂಗೆ ನೋಡಿ ನಾನು ಹೋ ಸತಿ ಬೆಳೆದೆ ಈ ಸತಿ ಮಳೆಯಿಂದ ಹೋಯಿತು, ಸೊ ತರಿಸ್ಕೊಂಡೆ, ಅದೆಲ್ಲ ಎಕ್ಸ್ಟ್ರಾ ಬೀಳುತ್ತೆ. ನೀವು ಸ್ವಂತ ರಾಗಿ ಹುಲ್ಲು ಮಾಡಿಕೊಂಡು ಒಣಗಿರೋ ಹುಲ್ಲಿದ್ದರೆ ನಿಮ್ಗೆ ಕಡಿಮೆ ಬೀಳುತ್ತೆ, 5-6 ಸಾವಿರ ಬೀಳುತ್ತೆ. ಎಲ್ಲ ಔಟ್ಸೈಡಿಂದ ತರ್ಸ್ಕೊಂತೀನಿ ಅಂದರೆ 7-8 ಸಾವಿರ ಬೀಳುತ್ತೆ ನಿಮಗೆ. ಹೌದು, ಒಂದು ಕುದುರೆ ಸಾಕಬೇಕು, ದೊಡ್ಡ ಕುದುರೆ. ನಿಮ್ಮ ಚಿಕ್ಕ ಕುದುರೆ ಆದರೆ ಒಂದು 2-3 ಸಾವಿರ ಕಡಿಮೆ ಇಟ್ಕೋಬೇಕು. ಈಗ ಸದ್ಯಕ್ಕೆ ಬಂದು ಇಂಡಿಯಲ್ಲಿ ಈಗ ಏನಾದರೆ ಶೋಸ್ ಮಾಡ್ತಾಯಿದ್ದಾರೆ ಮಾರ್ವಾಡಿ ಕುದುರೆಗಳಿಗೆ ಅಂತಲೇ ಶೋಸ್ ಮಾಡ್ತಾಯಿದ್ದಾರೆ. ಮತ್ತು ಇನ್ನೊಂದು ನಾವು ಅಂದ್ಕೊಂಡಿರೋ ಪ್ರಕಾರ ಇನ್ನೊಂದು 2-3 ತಿಂಗಳಲ್ಲಿ ಎಕ್ಸ್ಪೋರ್ಟ್ ಪ್ಲ್ಯಾನ್ ಆಗ್ತಾಯಿದೆ ಮಾರ್ವಾಡಿ ಕುದುರೆಗಳು. ಹೌದು, ಇದು ಔಟ್ಸೈಡ್ ಇಂಡಿಯಾ ಕಳಿಸೋ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಇನ್ನೇನು ಆಲ್ಮೋಸ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಪರ್ಮಿಷನ್ ಸಿಕ್ಕಿದೆ. ಏನಂದರೆ ಇದು ಕೆಲವರು ವಿರೋಧ ಇದೆ, ಇದನ್ನು ಕಳಿಸ್ತಾರೆ ಇನ್ನೊಂದು 10 ವರ್ಷ ಬಿಟ್ಟು ಔಟ್ಸೈಡ್ ಅವರೇ ನಮಗೆ ಮಾರ್ತಾರೆ ಈ ಕುದುರೆಗಳು ಕಳಿಸ್ತಾರೆ. ಸೊ ವಿರೋಧನೂ ಇದೆ, ಇದು ಇದೆ, ಎರಡು ಥರನೂ ಇದೆ. ಸೊ ಎಕ್ಸ್ಪೋರ್ಟ್ ಆದರೆ ಇದು ವರ್ಲ್ಡ್ ವೈಡ್ ಫೇಮಸ್ ಆಗುತ್ತೆ. ಏನಿದೆ ಈಗ ವ್ಯಾಲ್ಯೂ ಅದು ಡಬಲ್ ಆಗುತ್ತೆ ಕುದುರೆಗಳಿಗೆ. ಹಾಂ, ಸೊ ಮಾರ್ವಾಡಿ ಇದು ಸ್ಪೆಷಾಲಿಟಿ.